ನಮಸ್ಕಾರ. ಈಗಾಗಲೇ ಮಳೆ ಚೆನ್ನಾಗಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತು ಮೇಲ್ಭಾಗದಲ್ಲಿ ಸತತವಾಗಿ ಮಳೆ ಆಗ್ತಿರುವುದರಿಂದ ಆಲ್ಮಟ್ಟಿ ಡ್ಯಾಮಿಂದ ನಾರಾಯಣಪುರ ಡ್ಯಾಮ್ಗೆ ಸತತವಾಗಿ ಇನ್ಫ್ಲೋ ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿವರೆಗೂ ಸಹ 10,000 20,000 40,000 ಕ್ಯೂಸೆಕ್ಸ್ ಆ ಥರ ನಮಗೆ ಒಳಹರಿವು ಬರ್ತಿದೆ. ಈಗ ನಿನ್ನೆಯಿಂದ ಸುಮಾರು ನಮಗೆ 65,000 ಆಲ್ಮಟ್ಟಿ ಡ್ಯಾಮಿಂದ ನಾರಾಯಣಪುರ ಡ್ಯಾಮ್ಗೆ ಒಳಹರಿವು ಬರ್ತಾ ಇದೆ. ಮತ್ತು ನಾರಾಯಣಪುರ ಡ್ಯಾಮಿಂದನೂ ಸಹ ಗ್ರ್ಯಾಜುಯಲಿ ಒಳಹರಿವು ಹೆಚ್ಚಾಗ್ತಾ ಇದೆ. 3 ದಿವಸ ಕೆಳಗಡೆ 92 ಕ್ಯೂಸೆಕ್ಸ್ ಏನಿತ್ತು, ಈಗ ಕಂಟಿನ್ಯೂಸ್ ಆಗಿ ಪ್ರಮಾಣ ಒಳಹರಿವು ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಮಿಂದ ಇವತ್ತಿಗೆ 68,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಜಿಲ್ಲೆಯಲ್ಲಿ ನಾರಾಯಣಪುರ ಡ್ಯಾಮ್ಗೂ ಅಂದರೆ ಕೃಷ್ಣಾ ನದಿ ಮತ್ತು ಭೀಮಾ ನದಿಗೆ ಎರಡು ನದಿಗಳಿಗೆ ಸಂಬಂಧಿಸಿ ಆ ನದಿ ಒಳದಂಡಿಗೆ ಬರುವಂತಹದ್ದು ಸುಮಾರು 80 ಗ್ರಾಮಗಳಲ್ಲಿ ನಾವು ಈಗಾಗಲೇ ಏನು ಪ್ರವಾಹಕ್ಕೆ ಒಳಗಾಗುವಂತಹ ಸಂಭವ ಇದೆ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಸೊ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಪ್ರತ್ಯೇಕವಾಗಿ ಈ 80 ಗ್ರಾಮಗಳ ಸಾರ್ವಜನಿಕರಿಗೆಲ್ಲರಿಗೂ ನಮ್ಮ ವಿನಂತಿ ಏನಂದರೆ ನದಿ ದಂಡದಲ್ಲಿ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಸಾಧ್ಯವಾದಷ್ಟು ಯಾರೂ ಸಹ ನದಿ ದಂಡಿಗೆ ಹತ್ತಿರಕ್ಕೆ ಹೋಗಬೇಡಿ ಮತ್ತು ಎಚ್ಚರ ವಹಿಸಿ ಅಂತ ಈ ಮೂಲಕ ತಮ್ಮೆಲ್ಲರೂ ಜಿಲ್ಲಾಡಳಿತ ವತಿಯಿಂದ ವಿನಂತಿಸಿಕೊಳ್ತೀನಿ. ಸದ್ಯಕ್ಕೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು 15 ದಿವಸಕ್ಕೊಮ್ಮೆನೂ ಸಹ ನಾವು ಪ್ರವಾಹಕ್ಕೆ ಸಂಬಂಧಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಿಚುಯೇಷನ್ ಅಂಡರ್ ಕಂಟ್ರೋಲ್ ಇದೆ ಮತ್ತು ನಾವು ಪ್ರತಿ ವಾರನೂ ಸಹ KSNMDC ಅವರು ನಮಗೆ ವೆದರ್ ಫೋರ್ಕಾಸ್ಟನ್ನು ನಮಗೆ ಶೇರ್ ಮಾಡ್ತಾರೆ. ಆ ಪ್ರಕಾರ ನಾವು ಪೂರ್ವ ಸಿದ್ಧತೆ ಮತ್ತು ಎಚ್ಚರಿಕೆಯನ್ನು ಸಹ ನೀಡಿಕೊಳ್ತಾ ಬಂದಿದ್ದೀವಿ. ಸೊ ಈ ವಾರದಲ್ಲಿ ನಮಗೆ ಏನು ನೀಡಿದ್ದಾರೆ ಫೋರ್ಕಾಸ್ಟ್ ಪ್ರಕಾರ ಜಿಲ್ಲೆಯಲ್ಲಿ ಯಾವುದೂ ಸಹ ಹೆಚ್ಚಿನ ಪ್ರಮಾಣದ ಮಳೆಯೂ ಸೂಚನೆ ಇಲ್ಲ. ಸೊ ಹಾಗಾಗಿ ಅದೇ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳಿರ್ಬೋದು ಅಥವಾ ಎಕ್ವಿಪ್ಮೆಂಟ್ಸ್ ಇರ್ಬೋದು ಅದೆಲ್ಲದರೂ ಸಿದ್ಧತೆ ಇದೆ. ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ನಾವು ಒಂದು ಕಾರ್ಯಪಡೆಯನ್ನು ರಚನೆ ಮಾಡಿಕೊಂಡಿದ್ದೀವಿ. ಜೊತೆಗೆ ಹೋಬಳಿ ಮಟ್ಟದಲ್ಲಿ ನಾವು ನೋಡಲ್ ಅಧಿಕಾರಿಗಳನ್ನು ಏನು ನೇಮಕ ಮಾಡಿಕೊಂಡಿದ್ದೀವಿ ಅವರೆಲ್ಲರೂ ಸಹ ಈಗಾಗಲೇ ಒಂದು 2 ಸತಿ ಸಂಬಂಧಪಟ್ಟ ವಿಲೇಜ್ಗಳಿಗೂ ಸಹ ವಿಸಿಟ್ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಮತ್ತು ಶೋರಾಪುರ ತಾಲೂಕಿನಲ್ಲಿ ನೀಲ್ಕಂಠರಾಯನ ಗಡಿ ಇರ್ಬೋದು, ಮೇಲಿನ ಗಡಿ ಇರ್ಬೋದು, ಜಂಗನ್ ದೊಡ್ಡಿ ಇರ್ಬೋದು, ಇವು ಜನರಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದಾಗ ಮುಳುಗಾಗುವ ಸಂಭವ ಇರುತ್ತೆ. ತಹಸೀಲ್ದಾರ್ಗಳು ಈಗಾಗಲೇ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಜನರ ಜೊತೆಗೇನು ಸಹ ಸಂಪರ್ಕದಲ್ಲಿ ಇದ್ದಾರೆ. ಸೊ ಸಿಚುಯೇಷನ್ನು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದರ ಮೇಲೆ ನಾವು ಮುಂಚಿತವಾಗಿಯೇ ಅವರೆಲ್ಲರನ್ನು ಸಹ ಅಲ್ಲಿಂದ ತೆರವುಗೊಳಿಸುವುದು ಪ್ರಯತ್ನವನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗಾಗಲೇ ಏನು ನಾವು ಗ್ರಾಮಗಳನ್ನು ಗುರುತಿಸಿದ್ದೀವಿ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಿಕಾಸ್ ಈ 80 ವಿಲೇಜಸ್ ಏನು 32 ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುತ್ತವೆ. ಸೊ 32 ಗ್ರಾಮ ಪಂಚಾಯತಿಗಳಲ್ಲಿನೂ ಸಹ ನಾವು 32 ಕಾಳಜಿ ಕೇಂದ್ರಗಳನ್ನ ನಾವು ಗುರುತಿಸಿದ್ದೀವಿ. ಗುರುತಿಸಿದಂತೆ ನೋಡಲ್ ಅಧಿಕಾರಿಗಳನ್ನು ಏನು ನೇಮಕ ಮಾಡಿಕೊಂಡಿದ್ದೀವಿ ಅವರೂ ಸಹ ಅಲ್ಲಿ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕುರಿತು ಒಂಚೂರು ಪುನಃ ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಸೊ ಆ ಸಿದ್ಧತೆಯನ್ನು ಜಿಲ್ಲಾಡಳಿತದಿಂದ ಮಾಡಿಕೊಳ್ಳಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.